ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನನಗೆ ಸುಮಾರು ಜನ ಸಿಗ್ದಾಗೆಲ್ಲ ಕೇಳ್ತಾರೆ ಸರ್ ನಾವು ಯಾಕೆ ಈ ಬ್ಯಾಂಕಲ್ಲಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ನನಗಿಲ್ಲಿ ಎಷ್ಟೋ ಜನ ಬಂದುಬಿಟ್ಟು ದುಡ್ಡು ಕೇಳ್ತಾರೆ ತಿಂಗಳಿಗೆ ಎರಡು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅದನ್ನು ತಗೊಂಡಿರ್ಬೋದಲ್ಲ ನಾನು ಇದಕ್ಕೆಲ್ಲ ಕೊಟ್ಟು ಅದರಲ್ಲಿ ಏನು ಗ್ಯಾರಂಟಿ ಇಲ್ಲ ಅವ್ರು ಯಾರೂ ಏನು ಗೊತ್ತಿರೋಲ್ಲ ಈ ಊರು ನನಗೆ ಇಲ್ಲಿ ಇಲ್ಲ ಆದರೆ ಅವ್ರ ಮನೆಗೆ ಗೊತ್ತಿರುತ್ತೆ ಜುಟ್ಟು ಜನಿವಾರ ನನಗೆ ಗೊತ್ತಿರುತ್ತೆ ಕೊಡಲಿಲ್ಲ ಅಂದರೆ ಹೋಗಿ ಇಟ್ಕೊಂಬರ್ತೀನಿ ಮನೆಯಿಂದ ಹೋಗಿ ಇಲ್ಲೇ ಇನ್ವೆಸ್ಟ್ ಮಾಡ್ಬೋದು ನಾನು ಅಂತ ದುಡ್ಡು ಇದ್ದ ಯಾಕೆ ನಾನು ಈ ಬ್ಯಾಂಕಲ್ಲೆಲ್ಲ ಮಾಡಬೇಕು ಅಂತ ಕೇಳ್ತಾರೆ ಯಾಕೆ ಮಾಡಬೇಕು ಅಥವಾ ಯಾಕೆ ಇಲ್ಲಿ ಮಾಡಬಾರ್ದು ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಳಿ ನೀವು ಯೋಚನೆ ಮಾಡಿ ನಿಮ್ಗೆ ಇವತ್ತು ಯಾರೋ ಎರಡು ಪರ್ಸೆಂಟ್ ಕೊಡ್ತೇನೆ ಅಂತಾರಲ್ಲ ಅವರು ಯಾರು ಅವರು ಒಂದು ವೇಳೆ ನಿಮಗೆ ಕೊಟ್ಟಿಲ್ಲಪ್ಪ ನೀವು ಕೊಟ್ಟಿರೋ ದುಡ್ಡನ್ನು ವಾಪಾಸೇ ಕೊಟ್ಟಿಲ್ಲ ಅವರು ಏನು ಮಾಡ್ತೀರಿ ನೀವು ನಿಮ್ಮ ಹತ್ರ ಕಾನೂನು ಪ್ರಕಾರವಾಗಿ ಕಾ ಕ್ರಮ ತೊಗೊಳಕ್ಕೆ ಏನಾರು ಆಗುತ್ತಾ ನಿಮ್ಮ ಹತ್ರ ಮನಿ ಲೆಂಡಿಂಗ್ ಲೈಸೆನ್ಸ್ ಇದೆಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಒಂದು ರೂಪಾಯಿ ಕೂಡ ನೀವು ಯಾರಿಗಾರು ಸಾಲ ಕೊಟ್ಟು ಬಡ್ಡಿ ಇಸ್ಕೋಬೇಕು ಅನ್ನೊಂಗಿದ್ರೆ ನಿಮ್ಮ ಹತ್ರ ಮನಿ ಲೆಂಡಿಂಗ್ ಲೈಸೆನ್ಸ್ ಇರಬೇಕು ಇಲ್ಲಾಂದರೆ ಅವ್ರು ಒಂದು ವೇಳೆ ನೀವು ಸಾಲ ಲೇವಾದೇವಿ ಬಿಸ್ನೆಸ್ ಮಾಡ್ತಿದ್ರಿ ಅಂತ ಅವ್ರೇನಾದ್ರು ಪೊಲೀಸ್ ಸ್ಟೇಷನ್ಗೋ ಅಥವಾ ಇನ್ನೆಲ್ಲೋ ಹೋಗಿಬಿಟ್ರೆ ನೀವು ಅರೆಸ್ಟಾಗಿ ಹೋಗ್ತೀರಿ ಅಥವಾ ನೀವು ಕಟ್ಟಿರೋ ಕೊಟ್ಟಿರೋ ದುಡ್ಡು ಹೋಯಿತು ಹಾಗಾಗಿ ನೀವು ಅದು ಮಾಡಬಾರ್ದು ನೀವು ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಯಾಕೆ ಇವತ್ತು ಸರ್ಕಾರ ಆರ್ ಬಿ ಐ ಇರ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐ ಆರ್ ಡಿ ಎ ಇನ್ಶೂರೆನ್ಸ್ ರೆಗ್ಯುಲೇಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಸೆಬಿ ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡೋಕ್ಕೆ ಸೆಬಿಯನ್ನು ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಅಥವಾ ಇದನ್ನೆಲ್ಲ ಯಾಕೆ ಇಂಪ್ಲಿಮೆಂಟ್ ಮಾಡಿದೆ ಅಥವಾ ಯಾಕೆ ಇಂಥ ರೆಗ್ಯುಲೇಟ್ರಿ ಬಾಡೀಸ್ಗಳನ್ನ ಸೆಟಪ್ ಮಾಡಿದೆ ಅಂದರೆ ಜನರ ಇನ್ವೆಸ್ಟ್ಮೆಂಟು ಮೋಸ ಆಗಬಾರ್ದು ಜನರು ಮಾಡಿರೋ ಇನ್ವೆಸ್ಟ್ಮೆಂಟ್ ಜನರು ಕಳ್ಕೊಂಡೇ ಇರಬಾರ್ದು ಕಳ್ಕೊಂಡು ಕಳ್ಕೊಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ದುಡ್ಡನ್ನು ನಿಮ್ಮಲ್ಲಿ ಎಷ್ಟು ದುಡ್ಡಿದೆ ಅದನ್ನು ಮಾಡ್ರೇಟ್ ರಿಟರ್ನ್ ಸಿಗುತ್ತೆ ನಿಮಗೆ ಅಷ್ಟು ಒಳ್ಳೆ ರಿಸ್ಕ್ ತೊಗೊಳಕ್ಕಾಗತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಸಲ್ಲೋ ಅಥವಾ ಯೂಲಿಪ್ ಪ್ಲಾನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಸಿ ನಮಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ದಯವಿಟ್ಟು ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ರಿಜಿಸ್ಟರ್ಡ್ ಚಿಟ್ ಫಂಡ್ ಇದೆ ಈಗ ನಮ್ಮ ಎಮ್ ಎಸ್ ಐ ಎಲ್ನವರು ಚಿಟ್ ಫಂಡ್ ನಡೆಸ್ತಾರೆ ಅಲ್ಲಿ ಮಾಡಿ ಏನೂ ತೊಂದರೆ ಇಲ್ಲ ಕಂಪ್ಲೀಟ್ಲಿ ರೆಗ್ಯುಲೇಟೆಡ್ ಅಥವಾ ಇನ್ನೂ ಸುಮಾರು ರಿಜಿಸ್ಟರ್ಡ್ ಪ್ರೈ ಚಿಟ್ ಫಂಡ್ಸ್ಗಳಿದ್ದಾವೆ ಈಗ ನೀವು ಹಾಗೆ ನೋಡೋಕೋದ್ರೆ ಎಷ್ಟೋ ಜನ ಈಗ ಪ್ರೈವೇಟಾಗಿ ಚಿಟ್ ಫಂಡ್ ನಡ್ಸೋರು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಬಟ್ ಆದರೆ ಏನು ಮಾಡ್ತಾರೆ ಅವರು ಒಂದು ಇಪ್ಪತ್ತು ಚೀಟಿ ನಡೆಸ್ತಾರೆ ಅಂದರೆ ಅದರ ಒಂದು ಮೂರೋ ನಾಲ್ಕೋ ಚೀಟಿನ ಮಾತ್ರ ಸರ್ಕಾರಕ್ಕೆ ತೋರಿಸಿ ಲೆಕ್ಕ ಕೊಟ್ಬಿಟ್ಟು ಮಾಡ್ತಾರೆ ಉಳ್ದಿದ್ದನ್ನು ಇವರು ಇವರಷ್ಟಕ್ಕೆ ಇವರೇ ಮಾಡ್ಕೋತಾರೆ ಅದಕ್ಕೆ ಯಾವುದೇ ಥರದ ರೆಕಾರ್ಡ್ ಇರೋಲ್ಲ ನಾಳೆ ಆ ಚೀಟಿಯಲ್ಲಿ ನಿಮಗೆ ಲಾಸ್ ಆಯಿತು ಅಂದರೆ ನೀವು ಯಾರನ್ನೂ ಕೇಳೋಕ್ಕಾಗಲ್ಲ ಸೊ ಹಾಗಾಗಿ ಇವನ್ನೆಲ್ಲ ಲೆಕ್ಕ ಹಾಕ್ಕೊಳ್ಳಿ ಆಮೇಲೆ ಇನ್ನು ಮುಂದೆ ಯಾರಿಗೂ ಸಾಲ ಕೊಡೋಕೆ ಹೋಗಬೇಡಿ ನಿಮ್ಮ ಲೋಕಲಿ ಆಗಿ ಎರಡನೇದು ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಸೊ ಹಾಗಾದರೆ ಇನ್ನೆಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಮಗೆ ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮ್ ಇದೆ ಬ್ಯಾಂಕ್ಸ್ಗಳಿದ್ದಾವೆ ಇನ್ಶೂರೆನ್ಸ್ ಕಂಪ್ನಿಗಳಿದ್ದಾವೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿದ್ದಾವೆ ಇಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿಗಳಿದ್ದಾವೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಇದೆ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್ಗಳಿದ್ದಾವೆ ಅಥವಾ ನೀವು ಈ ಬೇರೆ ಬೇರೆ ಬಾಂಡ್ಸ್ಗಳಿದ್ದಾವೆ ಪಿ ಪಿ ಎಫ್ ಇದೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದೆ ಸೊ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಎಲ್ಲರೂ ಹೋಗಿಬಿಟ್ಟು ನಿಮಗೆ ಹತ್ತಿರದಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಯಾರೋ ನಿಮ್ಗೆ ಗೊತ್ತಿದ್ದವ್ರಿಗೆ ಕೊಟ್ಬಿಟ್ರೆ ಆಮೇಲೆ ದುಡ್ಡನ್ನ ಕಳ್ಕೊತೀವಿ ಸರ್ಕಾರ ಈ ಪ್ರತಿಯೊಬ್ಬ ಇದರಲ್ಲಿ ಪ್ರತಿಯೊಂದು ಲೈಫ್ ಇನ್ಶೂರೆನ್ಸ್ ಕಂಪ್ನಿನೂ ಕೂಡ ನೂರು ಕೋಟಿ ರೂಪಾಯಿ ಆಥರೈಸ್ ಕ್ಯಾಪಿಟಲ್ ಇಟ್ಕೊಂಡು ಪೇಯ್ಡ್ ಅಪ್ ಕ್ಯಾಪಿಟಲ್ ಇಟ್ಕೊಂಡು ಸರ್ಕಾರದಿಂದ ಲೈಸೆನ್ಸ್ ತೊಗೊಂಡು ಅವರು ಆಪ್ರೇಷನ್ ಶುರು ಮಾಡಬೇಕು ನೂರು ಕೋಟಿ ಇಟ್ಕೊಂಡಿರ್ತಾರೆ ಅವರು ಮೋಸ ಮಾಡಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಮಧ್ಯದಲ್ಲಿ ಕ್ಲೋಸ್ ಆಗೋಯ್ತು ಹಾಗಾದರೂ ಕೂಡ ಯಾವ ಇನ್ವೆಸ್ಟರ್ಸಿಗೆ ಲಾಸ್ ಆಗಿಲ್ಲ ಅಥವಾ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಕೂಡ ಅಷ್ಟೇ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿ ಒಂದು ವೇಳೆ ಅವ್ರಿಗೆ ಲಾಸ್ ಆಗಿ ಅವ್ರು ಬಿಸ್ನೆಸ್ ನಿಲ್ಲಿಸ್ತೀವಿ ಅಂದರು ನಿಮ್ಮ ದುಡ್ಡು ಅಂತೂ ಮೋಸ ಆಗಲ್ಲ ಯಾಕೆಂದರೆ ಆ ದುಡ್ಡನ್ನು ಮತ್ತೊಂದು ಕಂಪ್ನಿಯವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅವ್ರು ಕೊಂಡ್ಕೋತಾರೆ ಹಾಗೇ ಇನ್ನು ನಿಮ್ಮ ಬ್ಯಾಂಕ್ಗಳಿರ್ಬೋದು ಒಂದು ಬ್ಯಾಂಕಿನ ಲಾಸ್ ಆದರೆ ನಿಮಗೇನು ಆಗೋಲ್ಲ ಈಗ ಯಾವಾಗ ಇನ್ಯಾವುದೋ ಸೊಸೈಟಿ ಮತ್ತೊಂದು ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ನೀವು ದುಡ್ಡು ಹಾಕ್ಕೊಂಡಿದ್ರೆ ಮಾತ್ರ ನೀವು ಆ ಸೊಸೈಟಿಗಳು ಮುಚ್ಚೋಗುತ್ತೆ ಅವಾಗ ನಿಮ್ಗೆ ಲಾಸ್ ಆಗುತ್ತೆ ದೊಡ್ಡ ದೊಡ್ಡ ಬ್ಯಾಂಕಲ್ಲಿ ಅಲ್ಲಿಯ ಆಡಿಟಿಂಗ್ ಸಿಸ್ಟಮ್ ಇರ್ಬೋದು ಸರ್ಕಾರಕ್ಕೆ ಅವರು ಕೊಡಬೇಕಾಗಿರೋ ಲೆಕ್ಕ ಇರ್ಬೋದು ಅಥವಾ ರೆಗ್ಯುಲೇಷನ್ ಇರ್ಬೋದು ಇವೆಲ್ಲ ಪಕ್ಕ ಮ್ಯಾನೇಜ್ ಆಗಿರುತ್ತೆ ಹಾಗಾಗಬಾರ್ದು ಅಂದರೆ ದಯವಿಟ್ಟು ಇನ್ನು ಮುಂದೆ ಫಾರ್ಮಲ್ ಫಿನಾನ್ಷಿಯಲ್ ಸಿಸ್ಟಮಲ್ಲೇ ಇನ್ವೆಸ್ಟ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ಯಾವುದೇ ಥರದ ಮಾಹಿತಿ ಬೇಕಾಗಿದ್ದರು ಯಾವ ಇನ್ವೆಸ್ಟ್ಮೆಂಟಲ್ಲಿ ಮಾಡಬೇಕು ಯಾವ ಕಂಪ್ನಿ ಚೂಸ್ ಮಾಡಬೇಕು ಯಾವ ಕಂಪ್ನಿ ಒಳ್ಳೆಯದು ಅಥವಾ ಏನೇನು ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕಾಗತ್ತೆ ಏನೇನು ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ ಏನೇ ಇದ್ದರೂ ಕೂಡ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಝೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಕಾಲ್ ಮಾಡಿ ನಾವು ನಿಮಗೆ ಕಾಲ್ ಮಾಡಿಬಿಟ್ಟು ಎಜುಕೇಷನ್ ಕೊಡ್ತೀವಿ ಒಳ್ಳೆ ನಿರ್ಧಾರ ತೊಗೊಳಕ್ಕೆ ಹೆಲ್ಪ್ ಮಾಡ್ತೀವಿ ಹಾಗೆಯೇ ನಿಮಗೆ ಪರ್ಸ್ನಲ್ ಲೋನ್ ಹೋಮ್ ಲೋನ್ ಬೇಕಾಗಿದ್ದರೂ ಕೂಡ ನಮಗೆ ಕಾಲ್ ಮಾಡಿ ನಾ ಅಥವಾ ನೀವು ನಮ್ಮ ವೆಬ್ಸೈಟ್ನ ಕೂಡ ವಿಸಿಟ್ ಮಾಡ್ಬೋದು ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ